ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮೇಕೆದಾಟುವಿನ ಮಹಾಯುದ್ಧ ಕೊರೋನಾ ಟಫ್ ರೂಲ್ಸ್ ನಡುವೆಯೇ ಕಾಂಗ್ರೆಸ್ನಿಂದ ಪಾದ್ಯ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಇದ್ರೂ ಪಾದಯಾತ್ರೆಗೆ ಸಿದ್ಧತೆ ಜನವರಿ 9ರಿಂದ ನೀರಿಗಾಗಿ ನಡಿಗೆ ಆರಂಭಿಸಲಿದೆ ಕಾಂಗ್ರೆಸ್ ಮೇಕೆದಾಟು ಸಂಗಮದಿಂದ ಬೆಂಗಳೂರಿಗೆ 150 ಕಿಲೋಮೀಟರ್ ನಡಿಗೆ ವಾಕ್ ಫಾರ್ ವಾಟರ್ ಸಮಾವೇಶಕ್ಕೆ ಬೃಹತ್ ವೇದಿಕೆ ರೆಡಿಯಾಗಿದೆ ನೈಟ್ ಕರ್ಫ್ಯೂ ಇದೆ ವೀಕೆಂಡ್ ಕರ್ಫ್ಯೂ ಇದೆ ಆದರೂ ಪಾದಯಾತ್ರೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಜನವರಿ 9ರಿಂದ ಈ ನಡಿಗೆ ಆರಂಭಿಸಲಾಗುತ್ತೆ ಮೇಕೆದಾಟು ಸಂಗಮದಿಂದ ಬೆಂಗಳೂರಿಗೆ 150 ಕಿಲೋಮೀಟರ್ ನಡಿಗೆ ವಾಕ್ ಫಾರ್ ವಾಟರ್ ಸಮಾವೇಶಕ್ಕೆ ಬೃಹತ್ ವೇದಿಕೆ ರೆಡಿಯಾಗಿದೆ ಮೇಕೆದಾಟು ಸಂಗಮದ ಕಾವೇರಿ ನದಿಯಲ್ಲೇ ವೇದಿಕೆ ನಿರ್ಮಾಣ ಆಗಿದೆ ವೇದಿಕೆ ಮೂಲಕ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ ವೇದಿಕೆ ಮೇಲೆ 50 ವೇದಿಕೆಯ ಮುಂದೆ 5000 ಜನಕ್ಕೆ ಆಸನ ವ್ಯವಸ್ಥೆ ಕೊರೋನಾ ಕಾರಣದಿಂದ ಪಾದಯಾತ್ರೆಗೆ ಸರ್ಕಾರ ಕಡಿವಾಣ ಹಾಕಿದೆ ಆದರೆ ಗೈಡ್ಲೈನ್ಸ್ಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಕಾಂಗ್ರೆಸ್ ಲೀಡರ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಮೇಕೆದಾಟು ಪಾದಯಾತ್ರೆಯ ಗ್ರೌಂಡ್ ರಿಪೋರ್ಟ್ ಮೇಕೆದಾಟು ಸಂಗಮದ ಕಾವೇರಿ ನದಿಯಲ್ಲೇ ವೇದಿಕೆ ನಿರ್ಮಾಣ ಕೂಡ ಆಗಿದೆ ವಾಕ್ ಫಾರ್ ವಾಟರ್ ಸಮಾವೇಶಕ್ಕೆ ಬೃಹತ್ ವೇದಿಕೆ ಸಿದ್ಧ ಮಾಡಿದ್ದಾರೆ ಜನವರಿ 9ರಿಂದ ನೀರಿಗಾಗಿ ನಡಿಗೆ ಆರಂಭ ಆಗಲಿದೆ ಟಫ್ ರೂಲ್ಸ್ ಜಾರಿಗೊಳಿಸಿದೆ ಸರ್ಕಾರ ಕೊರೋನಾ ನಿಯಂತ್ರಣಕ್ಕಾಗಿ ಆದರೆ ಆ ಯಾವ ಗೈಡ್ಲೈನ್ಸ್ಗೂ ಕೂಡ ಇವರು ಕೇರ್ ಮಾಡ್ತಿಲ್ಲ ತಮ್ಮ ಪ್ಲಾನ್ನಂತೆ ನೀರಿಗಾಗಿ ನಡಿಗೆ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೊರೋನಾ ನೆಪದಲ್ಲಿ 10 ಹಲವು ನಿರ್ಬಂಧಗಳನ್ನು ಸರ್ಕಾರ ವಿಧಿಸಿದ್ದು ವೀಕೆಂಡ್ ಕರ್ಫ್ಯೂ ಕರ್ಫ್ ಇದ್ದಾಗಲೂ ಕೂಡ ಪಾದಯಾತ್ರೆಯನ್ನು ಮಾಡಿಯೇ ಸಿದ್ಧ ಅಂತೇಳಿ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ ಹಾಗಾದರೆ ಕಾಂಗ್ರೆಸ್ ಭಾನುವಾರದ ನಡೆಸತಕ್ಕಂಥ ಪಾದಯಾತ್ರೆಗೆ ಪೂರಕವಾಗಿ ಯಾವ್ಯಾವ ತಯಾರಿಗಳನ್ನು ಈಗಲೇ ಮಾಡಿದ್ರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾವೀಗ ಮಾಡೋಣ ಬಹಳ ಮುಖ್ಯವಾಗಿ ಸಂಗಮ ನಾವೀಗ ಸಂಗಮದಲ್ಲಿದ್ದೇವೆ ಮೇಕೆದಾಟಿನ ಈ ಸಂಗಮದಲ್ಲಿ ಗಮನಿಸಬಹುದು ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅತ್ಯಂತ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಸಂಗಮ ಇದು ಈ ಸಂಗಮದಿಂದಲೇ ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಹಾಗಾಗಿಯೇ ಹಲವು ರೀತಿಯ ಪೂರ್ವಭಾವಿ ಸಭೆಗಳ ಬಳಿಕ ಸಂಗಮದಿಂದ ಅಧಿಕೃತವಾಗಿರತಕ್ಕಂಥ ಪಾದಯಾತ್ರೆ ಮಾಡುವ ನಿರ್ಧಾರವನ್ನು ಕಾಂಗ್ರೆಸ್ ಈಗಾಗಿ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವ ತಯಾರಿಗಳನ್ನು ಪೂರ್ಣಗೊಳಿಸಿದೆ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಘೋಷಣೆಯಡಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಕಾಂಗ್ರೆಸ್ಸು ಸರ್ಕಾರ ಯಾವುದೇ ರೀತಿ ನಿರ್ಬಂಧ ಹಾಕಿದರೂ ಕೂಡ ಅಧಿಕೃತವಾಗಿರುವಂತಹ ಘೋಷಣೆ ಮಾಡಿರತಕ್ಕಂಥ ಕಾರ್ಯಕ್ರಮ ಮಾಡಿಯೇ ಸಿದ್ಧ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಂಗಮದಲ್ಲಿ ಅದಕ್ಕೆ ಬೇಕಾಗಿರುವ ತಯಾರಿಗಳನ್ನು ಕೂಡ ಈಗಾಗಲೇ ಪೂರ್ಣಗೊಳಿಸ್ತಾ ಇದೆ ಸೊ ಬಹಳ ಮುಖ್ಯವಾಗಿ ಈ ಸಂಗಮದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಸುಮಾರು 50ರಿಂದ 60 ಜನ ಆಸೀನರಾಗಬಹುದಾದಂಥ ಅತ್ಯಂತ ವಿಶಾಲವಾಗಿರತಕ್ಕಂಥ ವೇದಿಕೆಯನ್ನು ಈಗಾಗಲೇ ಸಂಗಮದಲ್ಲಿ ಸಿದ್ಧಪಡಿಸಲಾಗಿದೆ ಹಲವು ದಿನಗಳಿಂದ 100ಾರು ಕಾರ್ಮಿಕರು ಇದಕ್ಕೆ ಬೇಕಾಗಿರುವ ತಯಾರಿಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಸಂಗಮ ನದಿಯಲ್ಲೇ ಈ ವೇದಿಕೆಯನ್ನು ಸಿದ್ಧಪಡಿಸಲಾಗಿದ್ದು ಬಹಳ ಪ್ರಮುಖವಾಗಿ ಈ ಒಂದು ವೇದಿಕೆಯ ಮೂಲಕ ಅಧಿಕೃತವಾಗಿ ಪಾದಯಾತ್ರೆ ಉದ್ಘಾಟನೆಗೊಳ್ತಾ ಇದೆ ನಾವು ಗಮನಿಸಬಹುದು ನಾವೀಗ ನಿಂತಿರ್ತಕ್ಕಂಥ ವೇದಿಕೆ ಏನಿದೆ ಈ ವೇದಿಕೆಯಿಂದ ಅಧಿಕೃತವಾಗಿರುವಂಥ ಪಾದಯಾತ್ರೆ ಉದ್ಘಾಟನೆಗೊಳ್ತಾ ಇದೆ ಪ್ರತಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಕಾಂಗ್ರೆಸ್ನ ಕೇಂದ್ರ ನಾಯಕರಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ 50 ಜನರಿಗೆ ಈ ಒಂದು ವೇದಿಕೆಯಲ್ಲಿ ನಿಂತು ಏನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ನಿಗದಿಯಾಗಿರುವಂಥ ಹಿನ್ನೆಲೆ ಅದಕ್ಕೆ ಬೇಕಾಗಿರುವ ತಯಾರಿಗಳನ್ನು ಕೂಡ ಈಗಾಗಲೇ ಅಂತಿಮಗೊಳಿಸಲಾಗಿದ್ದು ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಅಂದರೆ ಮೇಕೆದಾಟು ಏನು ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ ಕಾಂಗ್ರೆಸ್ ಆ ಒಂದು ಪಾದಯಾತ್ರೆ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ ಸೊ ನಾವು ಗಮನಿಸಬಹುದು ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಂಗಮದಲ್ಲಿ ನಾವೀಗ ನಿಂತಿರ್ತಕ್ಕಂಥ ಸ್ಥಳ ಸಂಗಮದಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಳ್ತಿರ್ತಕ್ಕಂಥ ಈ ವೇದಿಕೆಯಲ್ಲಿ ಯಾರ್ಯಾರು ಇರ್ತಾರೆ ಕಾರ್ಯಕ್ರಮಗಳು ಹೇಗಿರುತ್ತೆ ಅನ್ನೋದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ನಮ್ಮ ಜೊತೆ ಈಗ ದೇವಕುಮಾರ್ ಅವರು ಇದ್ದಾರೆ ಅವರು ಭಾಳ ಈಗ ಈ ಕಾರ್ಯಕ್ರಮ ಅಂದರೆ ಈ ವೇದಿಕೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಇಲ್ಲಿಯ ಎಲ್ಲ ತಯಾರಿಗಳ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಈಗ ದೇವಕುಮಾರ್ ಅವರೇ ಈ ಒಂದು ಸ್ಟೇಜ್ ಎಷ್ಟು ಜನ ಇರಬಹುದು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗತ್ತೆ ಇಲ್ಲಿಂದ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಸಾರ್ವಜನಿಕರಲ್ಲಿ ಇರಬೇಕು ಒಟ್ಟಾರೆ ಇಲ್ಲಿ ಯಾವ ರೀತಿ ತಯಾರಿಗಳನ್ನು ಈಗ ನಡೆಸಿದ್ದೀನಿ ಸರ್
ಐವತ್ತರಿಂದ ಐವತ್ತೈದು ಜನ ಸ್ಟೇಜ್ ಮೇಲೆ ಇರ್ತಾರೆ. ಮುಂದಾಗಿ ಕೆ ಪಿ ಸಿ ಸಿಯವರು, ಸಿ ಎಲ್ ಪಿ ನಾಯಕರು, ಆಮೇಲೆ ಮುಂದೆ ಎಮ್ ಎಲ್ ಸಿಗಳು, ಅವರೆಲ್ಲ ಸ್ಟೇಜ್ ಮೇಲೆ ಇರ್ತಾರೆ. ಒಂದು ಐವತ್ತರಿಂದ ಅರವತ್ತು ಜನ ಇರ್ತಾರೆ. ಮತ್ತು ಸಾರ್ವಜನಿಕರು ಬಂದು ಮುಂದೆಗಡೆ ಒಂದೆರಡು ಸಾವಿರ ಚೇರ್ ಹಾಕ್ಸ್ತಾಯಿದ್ದೀವಿ, ಚೇರ್ ಹಾಕ್ಸ್ತಾ ಚೇರ್ ಮೇಲೆ ಇರ್ತಾರೆ. ಇನ್ನೊಂದು 500 ಮೀಟರ್ಸಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಒಂದು 10 ಎಕರೆಗೆ ಮಾಡಿದ್ದೀವಿ. ಒಂದು 4,000-3,000 ವೆಹಿಕಲ್ ನಿಂತ್ಕೊಳ್ಳೋಂಥ ಸಾಮರ್ಥ್ಯ ಇದೆ. ಅದೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆನಾಗಿರ್ಬೋದು, ಇಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕೂಡ ಮಾಡಿದ್ದೇನೆ. ಗಮನಿಸಬಹುದು, ದೇವಕುಮಾರ್ ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರ ಸಂಗಮದಲ್ಲಿ ಅಗತ್ಯವಾಗಿರೋ ತಯಾರಿಗಳನ್ನು ಪೂರ್ಣಗೊಳಿಸಿರುವಂಥ ಕಾಂಗ್ರೆಸ್ ನಾಯಕರು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಹಿನ್ನೆಲೆ ನಾವು ಗಮನಿಸಬಹುದು. ದೂರದಲ್ಲಿ ಅಂದರೆ ವೇದಿಕೆಯ ಎಡಭಾಗದಲ್ಲಿ ಸಾರ್ವಜನಿಕರು ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಭಾನುವಾರದಂದು ಬೆಳಿಗ್ಗೆ ಈ ಸಂಗಮದಲ್ಲಿ ನಡೀತಕ್ಕಂಥ ಎಲ್ಲ ಬೆಳವಣಿಗೆ ಕೂಡ ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನು ಬದಲಾವಣೆ ಮಾಡತಕ್ಕಂಥ ಸಂದೇಶವನ್ನು ಹೊತ್ತು ಇಲ್ಲಿಂದ ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳು ಆಗತ್ತೆ ಅನ್ನುವಂಥ ಮಾತುಗಳು ಈಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್ ಪಿ ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಸಂಗಮ, ರಾಮನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.